हाई फ्रेंड्स, वेलकम टू टिकेट चैनल। फ्रेंड्स, इवत ना एला स्टूडेंट के डॉक्यूमेंट वेरिफिकेशन बे स्वल्प डाउट्स है यहाँ के डॉक्यूमेंट वेरिफिकेशन होता स्वल्प डाउटे इवत नान क्लियर माती आमले डॉक्यूमेंट वेरिफिकेशन होता मुंचे वीडियो नोड़ी होगी याकंद्रे फुल निम्म डाउट क्लियर आगते। ओके ओके बनी स्टार्ट मोड़ा फ्रेंड्स। इलू नम चल सब्सक्राइब दयवे सब्सक्राइबी याकंद्रे नानु अपलोड मड़ो एल्ला वीडियो मोदलिगे नोडबहुदु हागु ना इन्नु मुंदे आप्शन एंट्री याव रीति डाउनलोड मड़ याव रीति अप्लाई माडबेकु अंत नानु निमगे हेळ्कोड्तीनि। ओके इल्ली नोडोण स्टार्ट माडोण। मोदलिगे इल्ली नोडि वेरिफिकेशन आफ् डाक्युमेंट विल बी डन एट वन्स फॉर दि आल डिसिप्लिन टू विच द कैंडिडेट इज एलिजिबल। इफ द कैंडिडेट इज एलिजिबल फॉर मोर देन वन डिसिप्लिन दट ईज फॉर मेडिकल डेंटल इंजीनियरिंग ISM and H farm science, B farm and farm D, second year B farm, lateral entry, then for all the discipline document will be verified at once. ನೀವು ಯಾವುದೇ ಡಿಸಿಪ್ಲಿನ್ ಇರಲಿ ಡಾಕ್ಯುಮೆಂಟ್ ವೆರಿಫೈ ಒಂದೇ ಒಂದು ಸಲ ಆಗುತ್ತೆ, ಒಂದೇ ಒಂದು ಸಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಬೇಕು. ಆಮೇಲೆ ನೆಕ್ಸ್ಟ್, ಇಫ್ ಕ್ಯಾಂಡಿಡೇಟ್ ಹ್ಯಾಸ್ ಗಾಟ್ ಮಲ್ಟಿಪಲ್ ರ್ಯಾಂಕ್ಸ್ ದೆನ್ ಹೀ ಶೀ ಕ್ಯಾನ್ ಕಮ್ ಟು ದಿ ಹೆಲ್ಪ್ ಲೈನ್ ಸೆಂಟರ್ ಆನ್ ದಿ ಶೆಡ್ಯೂಲ್ ಡೇಟ್ ಆಸ್ ಪರ್ ಹಿಸ್ her highest rank in either in medical or veterinary or ISMH or engineering or architecture or farm university course and need not come again for the ranks on other discipline. ನೀವು ನಿಮ್ಮ ರ್ಯಾಂಕು ಯಾವ ಡಿಸಿಪ್ಲಿನಲ್ಲಿ ಹೈಯೆಸ್ಟ್ ರ್ಯಾಂಕ್ ಇರುತ್ತೆ ಆ ರ್ಯಾಂಕ್ ತಕ್ಕಂತೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ಬೋದು ಓನ್ಲಿ ಒನ್ಸು. ಆಮೇಲೆ ಬೇರೆ ಬೇರೆ ಡಿಸಿಪ್ಲಿನ್ಗೆ ಬೇರೆ ಬೇರೆ ರ್ಯಾಂಕ್ಗೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗುವಂತಿಲ್ಲ, ಓನ್ಲಿ ಒಂದೇ ಒಂದು ಸಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ನೀವು ಮಾಡ್ಕೋಬೇಕು. ಮುಂದೆ ದ ಕ್ಯಾಂಡಿಡೇಟ್ ಶುಡ್ ನಾಟ್ ಅಟೆಂಡ್ ದಿ ವೆರಿಫಿಕೇಷನ್ ಪ್ರೊಸೆಸ್ ಬೇಸ್ಡ್ ಆನ್ ದಿ ಅಗ್ರಿಕಲ್ಚರ್ ಕೋಟಾ ರ್ಯಾಂಕ್ ಪ್ರಾಕ್ಟಿಕಲ್. ಇವರು ಅಟೆಂಡ್ ಮಾಡೋಂಗಿಲ್ಲ ಅಂದರೆ ಅಗ್ರಿಕಲ್ಚರ್ ಕೋಟಾ ರ್ಯಾಂಕು ಪ್ರಾಕ್ಟಿಕಲ್ ರ್ಯಾಂಕ್ ಅವರು ಅಟೆಂಡ್ ಮಾಡೋಂಗಿಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು. ಓಕೆ ಇದು ನೋಡು ಡೇಟ್ ಆ್ಯಂಡ್ ಶೆಡ್ಯೂಲ್, ನೀವು ಯಾವ ರ್ಯಾಂಕು ಯಾವ ಡೇಟ್ಗೆ ಹೋಗಬೇಕಂತ ಎಲ್ಲ ಫುಲ್ ಡೀಟೇಲ್ ಕೊಟ್ಟಿದ್ದಾರೆ, ಇದು ನೋಡ್ಕೊಳ್ಳಿ. ಓಕೆ ಇದು ಫುಲ್ ಡೀಟೇಲ್ ಇದೆ ನೋಡಿ. ಓಕೆ ನೆಕ್ಸ್ಟು ಕ್ಯಾಂಡಿಡೇಟ್ ಹೂ ಸೀಕ್ ಅಡ್ಮಿಷನ್ ಟು ದಿ ಗೌರ್ಮೆಂಟ್ ಸೀಟ್ ಶುಡ್ ಕಂಪಲ್ಸರಿ ಪ್ರೊಡ್ಯೂಸ್ ಆಲ್ ದ ರಿಕ್ವೈರ್ಡ್ ಡಾಕ್ಯುಮೆಂಟ್ ಇನ್ ಒರಿಜಿನಲ್ ವಿತ್ ಒನ್ ಸೆಟ್ ಗೆಜೆಟೆಡ್ ಆಫೀಸರ್ ಅಟೆಸ್ಟೆಡ್ ಫೋಟೋಕಾಪೀಸ್ ಫಾರ್ ಆಲ್ ದಿ ಒರಿಜಿನಲ್ ಡಾಕ್ಯುಮೆಂಟ್ ಆ್ಯಂಡ್ ಟೂ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ವೆನ್ ದೇ ಕಮ್ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಟ್ ದಿ ಹೆಲ್ಪ್ ಲೈನ್ ಸೆಂಟರ್. ಯಾರು ಗೌರ್ಮೆಂಟ್ ಸೀಟ್ಗೆ ಇಚ್ಛೆ ಪಡೆಯಲು ಇಚ್ಛೆ ಪಡ್ತೀರಾ ಅವರು ಒರಿಜಿನಲ್ ಸೆಟ್ಟು ಮತ್ತು ಒಂದು ಸೆಟ್ಟು ಜೆರಾಕ್ಸು ಗೆಜೆಟೆಡ್ ಅಧಿಕಾರಿಯಿಂದ ಅಟೆಸ್ಟೆಡ್ ಮಾಡಿರಬೇಕು, ಅದು ಒಂದು ಸೆಟ್ಟು ತೊಗೊಂಡು ಹೋಗಬೇಕು ವೆರಿಫಿಕೇಷನ್ ಸೆಂಟರ್ಗೆ. ಓಕೆ ದ ನೆಕ್ಸ್ಟು ದ ಕ್ಯಾಂಡಿಡೇಟ್ ಹೂ ಬಿಕಮ್ ಎಲಿಜಿಬಲ್ ಆಫ್ಟರ್ ವೆರಿಫಿಕೇಷನ್ ವಿಲ್ ಒನ್ಸ್ ಓನ್ಲಿ ಕನ್ಸಿಡರ್ಡ್ ಬಿ ಎಂಟ್ರಿ ಆಫ್ ಆಪ್ಷನ್ಸ್. ವೆರಿಫೈ ಆದ ತಕ್ಷಣ ಅವರು ನಿಮಗೆ ಕನ್ಸಿಡರ್ ಮಾಡ್ತಾರೆ, ಆಪ್ಷನ್ ಎಂಟ್ರಿಗೆ ನಿಮಗೆ ಸೀಕ್ರೆಟ್ ಕೀನ ಕೊಡ್ತಾರೆ, ಅದು ಅಪ್ಲೈ ವೆರಿಫಿಕೇಷನ್ ಆದ ತಕ್ಷಣ ಅಷ್ಟೇ, ಅಲ್ಲಿವರೆಗೂ ನಿಮಗೆ ಕೊಡೋಲ್ಲ. ಕ್ಯಾಂಡಿಡೇಟ್ ಹ್ಯಾವ್ ಟು ಬಿ ಪರ್ಸನಲಿ ಪ್ರೆಸೆಂಟ್ ಇನ್ ದಿ ಹೆಲ್ಪ್ ಲೈನ್ ಸೆಂಟರ್ ಆ್ಯಸ್ ಪರ್ ದಿ ಬಿಲೋ ಶೆಡ್ಯೂಲ್ ಫಾರ್ ದಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆ್ಯಂಡ್ ನೋ ಒನ್ ಕ್ಯಾನ್ ರಿಪ್ರೆಸೆಂಟ್ ದೆಮ್. ಕ್ಯಾಂಡಿಡೇಟೇ ಹೋಗಬೇಕು ವೆರಿಫಿಕೇಷನ್ ಸೆಂಟರ್ಗೆ, ಬೇರೆಯವರು ಯಾರು ವೆರಿಫಿಕೇಷನ್ ಸೆಂಟರ್ಗೆ ಹೋಗುವಂತಿಲ್ಲ, ಅವರೇ ವೆರಿಫೈ ಮಾಡಬೇಕು. ನೆಕ್ಸ್ಟು ಇಫ್ ದ ಕ್ಯಾಂಡಿಡೇಟ್ ಹ್ಯಾಸ್ ನಾಟ್ ರೀಚ್ ದಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಆಫ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಫಾರ್ 2016 ಫ್ರಮ್ ದಿ ಕನ್ಸರ್ನ್ಡ್ ಬೋರ್ಡ್ ದೆನ್ ದ ಕ್ಯಾಂಡಿಡೇಟ್ ಶುಡ್ ಒಬ್ಟೇನ್ ದಿ ಸಿಗ್ನೇಚರ್ ಆಫ್ ದಿ ಪ್ರಿನ್ಸಿಪಲ್ ಆಫ್ ದಿ ಇನ್ಸ್ಟಿಟ್ಯೂಟ್ ವೇರ್ ಹೀ ಶಿ ಹ್ಯಾಸ್ ಪಾಸ್ಡ್ ಇನ್ ಸೆಕೆಂಡ್ ಪಿ ಯು ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್ ಆನ್ ದಿ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್. ಇಂಟರ್ನೆಟ್ ಡೌನ್ಲೋಡ್ ಮಾರ್ಕ್ಸ್ ಕಾರ್ಡ್ ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್. ಓಕೆ ಯಾರು ಸೆಕೆಂಡ್ ಇಯರ್ ಮಾರ್ಕ್ಸ್ ಕಾರ್ಡ್ ಇನ್ನೂ ಬಂದಿಲ್ಲಲ್ಲ ಅವರು ಅವರ ಕಾಲೇಜಲ್ಲಿ ಪ್ರಿನ್ಸಿಪಲ್ ಹತ್ರ ಡುಪ್ಲಿಕೇಟ್ ಮಾರ್ಕ್ಸ್ ಕಾರ್ಡ್ ತೊಗೊಂಡು ಸಿಗ್ನೇಚರ್ ಮಾಡಿಕೊಂಡು ತೊಗೊಂಡು ಹೋಗಬೇಕು, ಇಂಟರ್ನೆಟ್ ಕಾಪಿ ನಡೆಯಲ್ಲ. ಓಕೆ ಕೀ ವಿಲ್ ಬಿ ಪಬ್ಲಿಷ್ ಮೀನ್ಸ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟೀಸ್ ವಿಲ್ ಪಬ್ಲಿಷ್ ದಿ ಡಿಟೇಲ್ ಆಫ್ ಎಲಿಜಿಬಲ್ ಕ್ಯಾಂಡಿಡೇಟ್ ಆನ್ ದಿ ವೆಬ್ಸೈಟ್ ಎಟ್ ದಿ ಎಂಡ್ ಆಫ್ ದಿ ಎವ್ರಿ ಡೇ ಆಫ್ಟರ್ ವೆರಿಫಿಕೇಷನ್. ಡೈಲಿ ಡೈಲಿ ವೆರಿಫಿಕೇಷನ್ ಆದ ತಕ್ಷಣ ಅವ್ರದ್ದು ಎಲಿಜಿಬಿಲಿಟಿ ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಅಂತ ಅವ್ರದ್ದು ಕೀ ಯಾರ್ಯಾರು ಎಲಿಜಿಬಲ್ ಇದ್ದಿಲ್ಲ ಅವ್ರದ್ದು ವೆಬ್ಸೈಟಲ್ಲಿ ಡೈಲಿ ಡೈಲಿ ಮೆನ್ಷನ್ ಮಾಡ್ತಿರ್ತಾರೆ. ಓಕೆ
ಈ ಕೆಳಗಿನ ಯಾವ ಸೆಂಟರ್ ಕೂಡ ಬೇಕಾದರೂ ನೀವು ವೆರಿಫಿಕೇಶನ್ಗೆ ಮಾಡ್ಕೋಬೋದು. ನಿಮಗೆ ನೀವೇ ಯಾವುದು ಇರುತ್ತಲ್ಲ ನೀವು ಅಲ್ಲಿ ಹೋಗಿ ವೆರಿಫೈ ಮಾಡ್ಕೋಬೋದು. ಅವಿ ಯಾವುದು ಪರ್ಟಿಕ್ಯುಲರ್ ಸೆಂಟರ್ ಅಂತಿಲ್ಲ. ಅಬ್ಬೆ ಆಮೇಲೆ ನೋಡಲ್ ಸೆಂಟರ್ ಅಂತ ಮಾಡಿರ್ತಾರೆ ಯಾವ ಕಾಲೇಜಿಗೆ ಹೋಗ್ಬೇಕಂತ, ಅದನ್ನು ಅವರು ವೆಬ್ಸೈಟಲ್ಲಿ ಮೆನ್ಷನ್ ಮಾಡ್ತಾರೆ. ನೀವು ಅದನ್ನು ನೋಡಿಕೊಂಡು ಆಯಾ ಡಿಸ್ಟಿಕಲ್ಲಿ ಆಯಾ ಕಾಲೇಜಲ್ಲಿ ನೀವು ಹೋಗ್ಬೋದು. ಓಕೆ, ನೆಕ್ಸ್ಟು ಇದು ಇಂಪಾರ್ಟೆಂಟು. ದ ಕ್ಯಾಂಡಿಡೇಟ್ ಶುಡ್ ಕಂಪಲ್ಸರಿ ಬ್ರಿಂಗ್ ಆಲ್ ದಿ ನೆಸೆಸರಿ ಒರಿಜಿನಲ್ ಡಾಕ್ಯುಮೆಂಟ್ ಇನ್ ಸಪೋರ್ಟ್ ಆಫ್ ದೇರ್ ಕ್ಲೇಮ್ ವೆನ್ ದೇ ಕಮ್ ಫಾರ್ ದಿ ವೆರಿಫಿಕೇಶನ್ ವಿದೌಟ್ ಫೇಲ್. ಇಫ್ ಎನಿ ಕ್ಯಾಂಡಿಡೇಟ್ ಫೇಲ್ ಟು ಪ್ರೊಡ್ಯೂಸ್ ಎನಿ ಆಫ್ ದಿ ಡಾಕ್ಯುಮೆಂಟ್ ಸರ್ಟಿಫಿಕೇಟ್ಸ್ ಮಾರ್ಕ್ಸ್ ಕಾರ್ಡ್ ಆನ್ ದಿ ಡೇ ಆಫ್ ವೆರಿಫಿಕೇಶನ್, ಸಚ್ ಕ್ಯಾಂಡಿಡೇಟ್ಸ್ ಡಾಕ್ಯುಮೆಂಟ್ ವಿಲ್ ನಾಟ್ ಬಿ ವೆರಿಫೈಡ್ ಆ್ಯಂಡ್ ದೇ ವಿಲ್ ನಾಟ್ ಕಂಪ್ಲೀಟ್ ದೇರ್ ರಿಜಿಸ್ಟ್ರೇಷನ್ ಪ್ರೊಸೆಸ್ ಆ್ಯಂಡ್ ಸಬ್ಸಿಕ್ವೆಂಟ್ಲಿ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಫಾರ್ ದಿ ಎಲಿಜಿಬಿಲಿಟಿ ಫಾರ್ ದಿ ಎಕ್ಸೈಸ್ ಆಫ್ ದೇರ್ ಆಪ್ಷನ್ಸ್. ಅಂದರೆ ನೀವು ಏನಾದರೂ ಒರಿಜಿನಲ್ ಮಾರ್ಕ್ಸ್ ಕಾರ್ಡು ಹಾಗೂ ಜೆರಾಕ್ಸ್ ಎಕ್ಸಾಮ್ ಆಪ್ಷನ್ ಎಂಟ್ರಿಯಲ್ಲಿ ತೊಗೊಂಡು ಹೋಗಲಿಲ್ಲ ಅಂದರೆ ಅವರು ನಿಮ್ಮನ್ನ ವೆರಿಫೈ ಮಾಡೋಲ್ಲ, ನಿಮ್ಮ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡೋಲ್ಲ. ಆಮೇಲೆ ಅದು ನೀವು ಆಪ್ಷನ್ ಎಂಟ್ರಿಗೆ ಎಲಿಜಿಬಲ್ ಆಗೋದಿಲ್ಲ, ನೀವು ವೆರಿಫೈ ಮಾಡೋ ತನಕ ಆಪ್ಷನ್ ಎಂಟ್ರಿಗೆ ಎಲಿಜಿಬಲ್ ಆಗೋದಿಲ್ಲ. ನೆಕ್ಸ್ಟು, ನೋ ಚೇಂಜಸ್ ಕ್ಲೇಮ್ ವಿಲ್ ಬಿ ಅಕ್ಸೆಪ್ಟೆಡ್ ಒನ್ಸ್ ದ ಡಾಕ್ಯುಮೆಂಟ್ಸ್ ಆರ್ ವೆರಿಫೈಡ್ ಆ್ಯಂಡ್ ವೆರಿಫಿಕೇಶನ್ ಸ್ಲಿಪ್ ಈಸ್ ಇಶ್ಯೂಡ್ ಟು ದಿ ಕ್ಯಾಂಡಿಡೇಟ್ ಫಾರ್ ದಿ ಎನಿ ರೀಸನ್. ಒಂದು ಸಲ ವೆರಿಫೈ ಆಯ್ತಂದರೆ ಅದನ್ನು ಚೇಂಜಸ್ ಮಾಡೋಕ್ಕಾಗಲ್ಲ. ಆಮೇಲೆ ನಿಮಗೊಂದು ಸ್ಲಿಪ್ ಕೊಡ್ತಾರೆ, ಅದು ಫುಲ್ ವೆರಿಫೈ ಆದ ತಕ್ಷಣ ಅದನ್ನು ನೀವು ಇಟ್ಕೊಂಡು ಹೋಗಬೇಕು. ನೆಕ್ಸ್ಟು, ಇಫ್ ದ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಚೇಂಜಸ್ ಡ್ಯೂ ಟು ಎನಿ ರೀಸನ್ ಆಫ್ಟರ್ ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ಸ್, ಇಟ್ ಈಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ಕ್ಯಾಂಡಿಡೇಟ್ ಟು ಇನ್ಫಾರ್ಮ್ ದಿ ಕೆ ಇ ಎ ಅಥಾರಿಟಿ ಆಫ್ ಫ್ರೆಶ್ ಅಸೈನ್ಮೆಂಟ್ ಆಫ್ ದಿ ಆರ್ಡರ್. ನಿಮ್ಮದು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಏನಾದರೂ ಚೇಂಜಸ್ ಆಗ್ತಂದರೆ ಇದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಟು ನೀವು ಕೆ ಇಗೆ ಅಪ್ಲೈ ಮಾಡಬೇಕು, ನಮಗೆ ಫ್ರೆಶ್ ಅಸೈನ್ಮೆಂಟ್ ಮೆರಿಟ್ ಆರ್ಡರ್ ರ್ಯಾಂಕ್ ಕೊಡಿ ಅಂತ. ಓಕೆ, ಆ್ಯಸ್ ಪರ್ ಹೀಸ್ ಹರ್ ನ್ಯೂ ಮೆರಿಟ್ ಆರ್ಡರ್ ಆ್ಯಸ್ ಪರ್ ದಿ ಎಲಿಜಿಬಿಲಿಟಿ ದ ಸೀಟ್ ಅಲೋಟೆಡ್ ಬೇಸ್ಡ್ ಆನ್ ದಿ ಪ್ರೀವಿಯಸ್ ಮಾರ್ಕ್ಸ್ ಗೆಟ್ ಕ್ಯಾನ್ಸಲ್ ಎಟ್ ಎನಿ ಸ್ಟೇಜ್. ಫರ್ದರ್ ಸೀಟ್ ಅಲಾಟ್ಮೆಂಟ್ ಮೇಡ್ ಬೈ ಕೆ ಇ ಆರ್ ಬೈ ದಿ ಕಾಲೇಜ್ ಶಾಲ್ ಬಿ ಸಬ್ಜೆಕ್ಟೆಡ್ ಟು ಅಪ್ರೂವಲ್ ಬೈ ದಿ ಕನ್ಸರ್ನ್ಡ್ ಯೂನಿವರ್ಸಿಟಿ. ಓಕೆ, ಮಾರ್ಕ್ಸ್ ಏನಾದರೂ ನಿಮ್ಮದು ಕ್ಯಾನ್ಸಲ್ ಆದರೆ ಕ್ಯಾನ್ಸಲ್ ಆದರೆ ನಿಮ್ಮ ಸೀಟು ಕ್ಯಾನ್ಸಲ್ ಆಗುತ್ತೆ. ಆಮೇಲೆ ನೀವು ಮೆರಿಟ್ ಬಂದಿರ್ತಲ್ಲ ಅದ್ರ ಪ್ರಕಾರ ನಿಮಗೆ ಸೀಟು ಸಿಗುತ್ತೆ. ಇದೆಲ್ಲ ಆದ ತಕ್ಷಣ ನಿಮಗೆ ಒಂದು ಸೀಕ್ರೆಟ್ ಕೀ ಕೊಡ್ತಾರೆ, ಅದರಿಂದ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಓಕೆ 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 ಫ್ರೆಂಡ್ಸ್, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಟಪ್ಪು ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಕಟಪ್ ನಿಂತಿದೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನಿಮಗೆ, ನಾಳೆ ಹಾಕ್ತೀನಿ. ಓಕೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಈ ವಿಡಿಯೋನ ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್.